ನಮಸ್ಕಾರ. ಕೆಸಿಸಿ ಇದೆ, ಕನ್ನಡ ಚಲನಚಿತ್ರ ಕಬ್ ಫಸ್ಟ್ ಸುದೀಪ್ ಸ್ಟಾರ್ಟ್ ಮಾಡಿದೆ, ನಮ್ಗೆ ಅನಿಸ್ತಾ ಇತ್ತು ಏನಿದು, ವಾಟ್ ಮಾಡಬೇಕಾ ಬಂದು 2 ದಿನ ಏನು. ಸರಿ, ಆ್ಯಕ್ಚುಲಿ ಸುದೀಪ್ ಸ್ಟಾರ್ಟ್ ಮಾಡಿದಂದ್ರೆ ಏನೋ ಒಂದು ಒಂದು ಇರುತ್ತೆ, ವಿಶೇಷತೆ ಇರುತ್ತೆ. ಸರ್, ನಮಗೇನು ಪ್ರಾಬ್ಲಮ್ ಇಲ್ಲ, ಸುದೀಪ್ ಹೇಳ್ತಾರೆ ಓಕೆ ಸುದೀಪ್ ಆಡೋಣ. ಸೊ ಅವಾಗ ಎಲ್ರೂ ಆಲ್ಮೋಸ್ಟ್ ಬಂದಾಗ ಫಸ್ಟ್ ಒಂದು ಫಂಕ್ಷನಲ್ಲಿ ಒಂದು ಟೀಮ್ದೆಲ್ಲ ಸೆಲೆಕ್ಷನ್ ನಡೀತಾ ಇತ್ತು. ಅದು ನೋಡಿದಾಗಲೇ ಒಂದು ಅದೇ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕೋಡ್ಲಿ ಬರಬೇಕು, ಎಲ್ರೂ ಎಲ್ಲರೂ ಸರಿಸಮಾನವಾಗಿರಬೇಕು, ಒಂದೇ ಥರ ಇರಬೇಕು. ಅಂದರೆ ಫ್ರಮ್ ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟ್ವರ್ಗು, ಆಮೇಲೆ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಯಾರೇ ಆಡಿದ್ರು ಸರಿ ಒಂದು ಯೂನಿಫಾರ್ಮ್ಲಿ ಇರಬೇಕು ಅನ್ನೋದು ಒಂದು ಶಿಸ್ತು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ನೋಡಿದಾಗ ಸ್ವಲ್ಪ ಅಟ್ರ್ಯಾಕ್ಟ್ ಜಾಸ್ತಿ ಆಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ಅಂದರೆ ಎಲ್ಲರೂ ಬಂದು ಒಂದೇ ಪ್ಲಾಟ್ಫಾರ್ಮ್ಲಿ ನೋಡಿದಾಗ ಎಲ್ಲರೂ ಜೊತೇಲಿ ಅಲ್ಲಿ ಬೇರೆ ನಾನು ದೊಡ್ಡವನು, ನಾನು ಇವ್ರು ಚಿಕ್ಕವ್ರು ಅಂತಲ್ಲ, ಯಾರು ಆಡ್ತಾರೋ ಅವರೇ ಕಿಂಗ್ ಅಷ್ಟೇ. ಸೊ ಗೇಮ್ ಜೊತೇಲಿ ಒಂದು ಎಂಟರ್ಟೈನ್ಮೆಂಟು ಇತ್ತು, ಒಂದು ಮಜಾ ಇತ್ತು. ಸೊ ಅವಾಗ ಅಂದ್ಕೊಂಡೆ ಓಕೆ ಗುಡ್. ಅದಾದಮೇಲೆ ಏನಪ್ಪ 3 ಮಂತ್ಸ್ಗೆ ಇನ್ನೊಂದು ಸತಿ ಒಂದಿದು ಫಸ್ಟ್ ಒಂದು ಚಿಕ್ಕ ಪ್ರಯತ್ನ ಪಟ್ಟರು, ಆಮೇಲೆ ಇನ್ನೊಂದು ದೊಡ್ಡ ಪ್ರಯತ್ನ ಪಡ್ತಾರೆ. ಅಂದರೆ ಏನೇ ಮಾಡಿದ್ರೂ ಒಂದು ಸುದೀಪ್ ಸ್ಟೈಲಾಗಿ ಮಾಡಿದ್ರೆ, ಅದೇ ಐ ಕ್ಯಾನ್ ಸೇ ಈ ಸಿ ಎಮ್, ಅಂದರೆ ಸಿ ಎಮ್ ಅಂದರೆ ಕ್ರಿಕೆಟ್ ಮಾಂತ್ರಿಕ ಅಂತಾರೆ. ಐ ಥಿಂಕ್ ಸುದೀಪ್ ಅಂತ ಕ್ರಿಕೆಟ್ ಮಾಂತ್ರಿಕ, ಐ ಥಿಂಕ್ ಇಸ್ ಕ್ರಿಯೇಟೆಡ್ ದಟ್. ಅದು ಭಾಳ ನಿಜವಾದ ಈ ಸಲ ಇರಿದಾಗ ಇದೆಲ್ಲ ಹೆಂಗೆ ಸಾಧ್ಯನಾ, ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಇರುತ್ತೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಲಿ ಆಡಬೇಕು, ಜೊತೇಲಿ ಒಂದು ಸ್ಟಾರ್ ಪ್ಲೇಯರ್ ಜೊತೇಲಿ ಆಡಬೇಕು. ನಮಗೆ ನನಗೆ ತುಂಬ ಇಷ್ಟ ಜಿ ಆರ್ ವಿಶ್ವನಾಥ್ ಕಂಡ್ರೆ ಇಷ್ಟ, ಕ್ಲೈವ್ ಲಾಯ್ಡ್ ಅಂದರೆ ಇಷ್ಟ, ಗ್ರಿಫ್ಟ್ ಅಂದರೆ ಇಷ್ಟ, ಆ ಥರ ಸಾಕಷ್ಟು ಪ್ಲೇಯರ್ ಸೇವ್ ಆಗಿ ಎಷ್ಟೋ ಜನ ಇದ್ದಾರೆ. ಸೊ ಇಲ್ಲಿ ಅವ್ರು ನಮ್ಮ ಜೊತೇಲಿ ಆಡ್ತಾರೆ ಅಂದರೆ ನಾನು ಅವತ್ತು ಚಿಕ್ಕ ಮಕ್ಕಳ ಥರ ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊತೇವೆ ಒಂದು ಸೆಲ್ಫಿ ಥರ ಅಂತ. ಯಾಕೆ ನನಗೂ ಅಷ್ಟೇ ಖುಷಿ ಆಯಿತು, ಯಾಕಂದ್ರೆ ಅಲ್ಲಿ ನಾನು ಸ್ಟಾರ್ ಅಂತ ಫೀಲ್ ಮಾಡಲ್ಲ, ನಾನು ಒಬ್ಬ ಅಭಿಮಾನಿಯಾಗಿ ಹೋಗಿದ್ದೆ. ಸೊ ಭಾಳ ಖುಷಿ ಆಯಿತು ಆ್ಯಂಡ್ ಒಂದು ಗ್ರೇಟ್ ಅಚೀವ್ಮೆಂಟು. ಯಾವ ರೀತಿ ಮಾಡ್ಬೋದು ಅಂದರೆ ಸುದೀಪ್ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಕಾಯಿಲ್ಲ, ಬಟ್ ಅದಾಗೆ ಹುಡ್ಕೊಂಬಂದು ಅಂದರೆ ಒಳ್ಳೆತನ ಇದ್ದರೆ ಅದಾಗೆ ಹುಡ್ಕೊಂಬರುತ್ತೆ ಸುದೀಪ್. ಆ್ಯಕ್ಚುಲಾಗಿ ಐ ಥಿಂಕ್ ಐ ಹರ್ಡ್ ಎವ್ರಿಥಿಂಗ್ ವಾಟ್ ವಾಸ್ ಡಿಫಿಕಲ್ಟ್ ಯು ಆರ್ ಗೋಯಿಂಗ್ ಆನ್, ಬಟ್ ಸ್ಟಿಲ್ ಒಳ್ಳೆತನ ಇದ್ದರೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದು ಮಾಡ್ತಾನೆ ದೇವರು. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಎಲ್ಲ ಮುಂದೆ ಕೂತಿದ್ದಾರೆ ನಿಮ್ಮ ಹತ್ರ. ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಟೋಲ್ಡ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐ ಆಮ್ ರೆಡಿ ಟು ಡೂ ಅಂತ ಹೇಳಿದೆ. ಶ್ರೀಕಾಂತ್ ಹೇಳ್ಕೊಳ್ತೀನಿ, ಶ್ರೀಕಾಂತ್ ಹೇಳಿ ಸುದೀಪ್ ಅವ್ರಿಗೆ ಐ ಆಮ್ ದೇರ್ ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ಐ ವಿಲ್ ಬಿ ದೇರ್ ಅಂತ. ಯಾಕಂದರೆ ಒಂದ್ಸರಿ ಸ್ಟಾರ್ಟ್ ಮಾಡಿದಾಗ, ಯಾಕಂದ್ರೆ ನಮ್ಮ ಬ್ರದರ್ ಥರ ನನಗೆ ಸುದೀಪ್. ಸೊ ವೆನ್ ಹೀ ಈಸ್ ಡೂಯಿಂಗ್ ಸಮಥಿಂಗ್ ಐ ವಿಲ್ ಬಿ ಬಿಹೈಂಡ್ ಹಿಮ್, ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಹಿಮ್. ಅದು ಏನೇ ಆಗಲಿ ಸಪೋರ್ಟ್ ಮಾಡ್ತೀನಿ, ಯಾಕಂದ್ರೆ 100% ಸಪೋರ್ಟ್ ಇರಬೇಕು. ಇವಾಗ ಏನಂತ ಇಂಡಸ್ಟ್ರಿ ಇದ್ದಾಗ ಎಲ್ರಿಗೂ ಒಬ್ರಿಗೊಬ್ರು ಜಗಳ ಆಡ್ಕೊತಿರುತ್ತೆ, ಇಲ್ಲ ನಾವು ಹಂಗಲ್ಲ, ಯಾರು ಏನು ಬೇಕಾದ್ರೆ ಅನ್ಕೋಬೋದು, ನಾವು ಯಾವಾಗಲೂ ಜೊತೆಲಿ ಇರ್ತೀವಿ. ಇದರಲ್ಲಿ ಯಾರು ಲೀಡ್ ಮಾಡ್ತಾರೆ ಅಂತ ಮುಖ್ಯ, ಎಷ್ಟು ಚೆನ್ನಾಗಿರುತ್ತೆ ಸುದೀಪ್ ಇದ್ರಲ್ಲಿ ನಾನು ಮಾಡಿದೆ ನೀನು ಮಾಡಿದೆ ಅಂತಲ್ಲ, ಎಲ್ಲಿ ಶುರುವಾದ್ರೂ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಮಾತು ಹೇಳೋದು, ದಟ್ ವಾಸ್ ರಿಯಲಿ ಗುಡ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಅದಕ್ಕೋಸ್ಕರ ನಮ್ಮ ಸಪೋರ್ಟ್ ಗ್ಯಾರಂಟಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಇನ್ನೊಂದ್ಸತಿ ನಾವು ಅಪ್ರಾಡ್ ಮಾಡಬೇಕಂದ್ರೆ ನಾವು ರೆಡಿ ಆಗಿರ್ತೀವಿ ಹೋಗೋಕ್ಕೆ, ರೈಟ್ ಪರ್ಸನ್. ಯಾಕಂದ್ರೆ ನಾನು ಯಾಕೆ ಸೀರಿಯಸ್ ಆಗಿ ಒಂದು 8-9 ಡೇಸ್ ಲಾಸ್ಟ್ ಟೈಮ್ ಅಷ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ, 1 ಡೇ 2 ಡೇ ಮಾಡಿದೆ ಅಷ್ಟೇ. ಈ ಸತಿ ಸರಿ ಆಡೋಣ, ಸೀರಿಯಸ್ ಆಗಿ ಆಡೋಣ, ಯಾಕೆ ಸೇವಾಗೆ ಟಾಂಗ್ ಕೊಡಬಾರ್ದು, ಇಲ್ಲ ಓವೇಶ್ ಆಗಿ ಟಾಂಗ್ ಕೊಡಬಾರ್ದು, ನೋಡೋಣ ಟ್ರೈ ಮಾಡೋಣ ಒಂದ್ಸತಿ, ಒಂದು 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 ಧೈರ್ಯ. ಐ ಥಿಂಕ್ ತುಂಬ ಸೀರಿಯಸ್ ಆಗಿ ಆಡ್ತೀವಿ, ಅದು ತೋರ್ತೀವಿ ಗ್ರೌಂಡ್ಲಿ 100% ಆಗಿ. ಆ್ಯಂಡ್ ಇಟ್ ವಿಲ್ ಬಿ ಎ ಸ್ಪೋರ್ಟಿವ್ ಗೇಮ್, ತುಂಬ ಸ್ಪೋರ್ಟಿವ್ ಆಗಿ ಆಡ್ತೀವಿ. ಯಾರು ಸೋಲ್ತಾರೋ ಗೆಲ್ತಾರೋ ಅದಕ್ಕೆ ಹಾಕೋಣ, ಸೀರಿಯಸ್ ಆಗಿ ಆಡ್ತೀವಿ. ಆ್ಯಂಡ್ ಜನಗಳು ಬಂದವ್ರಿಗೆ ಮೋಸ ಆಗಬಾರ್ದು, ದೇ ಶುಡ್ ಗೆಟ್ ಎಂಟರ್ಟೈನ್ಡ್ ವಿತ್ ದ ಪರ್ಫೆಕ್ಟ್ ಗೇಮ್. ಎಲ್ಲರೂ ಹೆಂಗೆ ಆಡ್ತಾರೆ ಆ ಸೀರಿಯಸ್ ಆಗಿ ಒಂದು ಹೆಂಗೆ T20 ಗೇಮ್ ಥರ ಇರುತ್ತೆ, ಆ ಥರ ಒಂದು 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 ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋಕ್ಕೆ 100% ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಪ್ಲೇಯರ್ಸ್ಗಳು ನಾವು ಟ್ರೈ ಮಾಡ್ತೀವಿ 100% ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ವ್ಯವಸ್ಥೆಗಳಿರ್ಬೋದು, ಎಲ್ಲ ವ್ಯವಸ್ಥೆಗಳು ಭಾಳ ಅಂದರೆ ಪರ್ಫೆಕ್ಟ್ ಹೇಳ್ತಾ ಹೋದ್ರೆ ಸುದೀಪ್ ಹಿಂಗೆ ಬರುತ್ತೆ ಅಣ್ಣ, ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ, ಖುಷಿಯಾಗಿದೆ. ಎಷ್ಟು ಅಂದರೆ ಎಷ್ಟು ಆಸೆ ಇದೆ ನೋಡಿ, ಆಸೆ ಎಲ್ಲ ಕಮ್ಮಿ ಆಗಲ್ಲ, ಆಸೆ ಯಾವಾಗ ಆಸೆ ಜಾಸ್ತಿ ಆಗ್ತದೆ. ಒನ್ ಮೋರ್ ಥಿಂಗ್, ಆ ಕೊಡಗುದು ಜಾಯಿನ್ ಮಾಡಿರೋದಿದ್ದಲ್ಲ ಅದು ರಿಯಲಿ ಗ್ರೇಟ್. ಯಾಕೆ ಯಾರು ನಾವು ಏನು ಮಾಡೋಕ್ಕಾಗಲ್ಲ, ಪ್ರಪಂಚದಲ್ಲಿ ಆಗ್ತಾ ಆಗ್ತದೆ ಪ್ರವಾಹ ಆಗುತ್ತೆ, ಒಂದ್ಸತಿ ಸುನಾಮಿ ಆಯಿತು, ಎಲ್ಲೋ ಒಂದು ಕಡೆ ಹತ್ಕಬೇಕಾಗುತ್ತೆ, ಎಲ್ಲ ಆಗುತ್ತೆ, ಅದು ಏನು ಮಾಡೋಕ್ಕಲ್ಲ, ಪ್ರಕೃತಿಯ ಒಂದು ಇದು ಹಾಗೇ ಆಗುತ್ತೆ. ಬಟ್ ಫೇಸ್ ಮಾಡಬೇಕು, ಬಟ್ ಇನ್ನೊಬ್ರಿಗೆ ಕಷ್ಟ ಆದಾಗ ನಾವು ನೆರವಾಗಿರಬೇಕು ಜೊತೆಗೆ. ಅದು ಯಾವತ್ತೂ ನಮ್ಮ ಇಂಡಸ್ಟ್ರಿ ಇದೆ, ದೊಡ್ಡವನ್ನ ಹೇಳಿದ್ದಾರೆ, ಯಾವತ್ತೂ ನಮ್ಮ ಇಂಡಸ್ಟ್ರಿ ಯಾವತ್ತೂ ಇರ್ತೀವಿ ನಾವು, ಯಾವುದೇ ಪ್ರಾಬ್ಲಮ್ಗಾಗಲಿ ಇದ್ದೇ ಇರ್ತೀವಿ. ಸೊ ಈ ಮ್ಯಾಚ್ ನಾವು ಇದು ಮಾಡಿದ್ದೀವಿ, ಆಡಿದ್ಮೇಲೆ ಕೆಲವರು ಅನ್ಕೋಬೋದು ಏನಪ್ಪ ಈ ಟೈಮ್ಲಿ ಆಡಬೇಕಂತ, ಇಲ್ಲ, ಶೋ ಶುಡ್ ಗೋ ಆನ್ ಆಲ್ವೇಸ್, ವಾಟ್ ಎವರ್ ಇಟ್ ಶೋ ಶುಡ್ ಗೋ ಆನ್. ಆ ಶೋಯಿಂದ ಏನೆಲ್ಲ ಒಂದು 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 ಹೆಲ್ಪ್ ಆಗ್ಬೋದು ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಅದಕ್ಕೊಂದು ಅರ್ಥ ಸಿಗುತ್ತೆ, ಅದಕ್ಕೊಂದು ರೀಸನ್ ಸಿಗುತ್ತೆ, ಅದಕ್ಕೊಂದು ಆನ್ಸರ್ ಸಿಗುತ್ತೆ. ದಟ್ಸ್ ವಾಟ್ KCC ಅಂದರೆ ಐ ಥಿಂಕ್ ವಿ ವಿಲ್ ಬಿ ಆಲ್ ದೇರ್ ಆನ್ 8th and 9th ಚಿನ್ನಸ್ವಾಮಿ ಸ್ಟೇಡಿಯಮ್ಲಿ.
ಅಂಡ್ ಇನ್ನೂ ಒಂದು ಗುಡ್ ಗುಡ್ ನ್ಯೂಸ್ ಏನಂದ್ರೆ ಫಿಫ್ತೇ ಬರ್ತಿರೋದು ಅವರು ಇನ್ನೂ ಖುಷಿಯಾದ ವಿಷಯ, ಯಾಕಂದ್ರೆ ಎಲ್ಲರೂ ಪ್ರಾಂಪ್ಟ್ ಆಗಿರ್ತಾರೆ ಗ್ರೌಂಡ್ನಲ್ಲಿ. ಈವನ್ ಐ ಬಿ ಒನ್ ಅಮಂಗ್ ದೆಮ್. ಐ ಥಿಂಕ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಸುದೀಪ್, ಆಲ್ ದಿ ಬೆಸ್ಟ್. ವಿ ಆರ್ ಆಲ್ ದೇರ್ ಫಾರ್ ಯು, ವಾಟ್ ಎವರ್ ಇಟ್ ಇಸ್, ವಿ ಆರ್ ದೇರ್ ಫಾರ್ ಯು.